नमस्कार इदु सुवर्ण न्यूज मोदलिगे हेडलाइन्स ಎಲ್ಲೆಡೆ ಮಹಾಶಿವರಾತ್ರಿ ಜಾಗರಣೆ ರಾತ್ರಿ ಇಡೀ ಶಿವನ ಆರಾಧನೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಶಿವರಾತ್ರಿ ದಿನದಂದೇ ಶಿವನ ಪಾದ ಸೇರಿದ ಧಾರುಣ ಘಟನೆ ಜಾಗರಣೆ ಎಂದು ಇಬ್ಬರ ಕಗ್ಗೊಲೆ ಪಾಂಡವಪುರದ ಮಹದೇಶ್ವರಪುರದಲ್ಲಿ ಭೀಕರ ಕೃತ್ಯ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಶಾಸಕ ಶ್ರೀನಿವಾಸ ಕರೆ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ ಯುವತಿಯ ವಿರುದ್ಧ ಆಕ್ರೋಶ ಭಾರತ ನಗರದಲ್ಲಿ ಬೃಹತ್ ಪ್ರತಿಭಟನೆ ದೇಶದಿಂದ ಬಹಿಷ್ಕಾರ ಹಾಕಲು ಒಕ್ಕೂರಲ ಆಗ್ರಹ ಮೇಲುಕೋಟೆ ಚಲುವನಗೂ ಬಿಡದ ಕಸದ ಸಮಸ್ಯೆ ದೇವಾಲಯದ ತುಂಬೆಲ್ಲ ಕಸದ ರಾಶಿ ಉಪಮುಖ್ಯಮಂತ್ರಿ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಚಂದ್ರವನದಲ್ಲಿ ಶಿವಲಿಂಗ ಸ್ಪರ್ಶಿಸಿದ ಭಕ್ತರು ಚಂದ್ರಮೌಳೇಶ್ವರನಿಗೆ ವಿಶೇಷ ಪೂಜೆ ಸಚಿವ ನಾರಾಯಣ ಕುಟುಂಬ ಭಾಗಿ ಮಹಾಶಿವರಾತ್ರಿಯನ್ನ ಪ್ರತಿ ವರ್ಷ ಪ್ರತಿಯೊಬ್ಬರು ಭಕ್ತರು ಅಥವಾ ಬಳಗದವರು ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಆಯೋಜನೆ ಮಾಡ್ತಾರೆ ಮಂಡ್ಯದ ತೋಟಗಾರಿಕೆ ಆವರಣದಲ್ಲಿರುವಂತಹ ಶ್ರೀ ಮುನೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಾಯು ವಿಹಾರ ಬಳಗ ಅನ್ನುವಂಥ ಒಂದು ರೂಪಣೆಯಾಗಿದೆ ಇದೇನಂತಂದರೆ ವಿ ಐ ಪಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೆಳಗ್ಗೆ ಹೊತ್ತು ವಾಕ್ ಮಾಡ್ತಿರ್ತಾರೆ ಅವರೆಲ್ಲ ಸೇರಿಕೊಂಡು ಒಂದು ವಾಯು ವಿಹಾರ ಬಳಗ ಅನ್ನು ಮಾಡ್ಕೊಂಡಿದ್ದಾರೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡ್ತಿರ್ತಾರೆ ಮಹಾಶಿವರಾತ್ರಿ ದಿನ ವಿಶೇಷವಾಗಿ ಅವರು ಈ ಒಂದು ಕಾರ್ಯಕ್ರಮ ನಮ್ಕೋತಾರೆ ಅನ್ನ ಸಂತರ್ಪಣೆ ಇದರ ವಿಶೇಷ ಏನು ಅಂತಂದರೆ ಈ ಮುದ್ದೆ ಅವರೆಕಾಳು ಗೊಜ್ಜು ಅಂತ ಕೇಳಿರ್ತಿರಲ್ಲ ಅದು ವಿಶಿಷ್ಟತೆ ಈ ಒಂದು ಹಬ್ಬದಲ್ಲಿ ಬಹಳಷ್ಟು ಜನ ಸೇರ್ತಾರೆ ಅದು ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಹಳ ಧನ್ಯತೆ ಏನು ಅಂತಂದರೆ ಒಂದು ತಿಂಗಳಿನಿಂದ ಪ್ರಿಪರೇಷನ್ ಮಾಡ್ತಾರೆ ಅವರೆಲ್ಲ ಸೇರಿಕೊಂಡು ಅವರೇ ಎಲ್ಲರೂ ಅಕ್ಕಿ ಕಲೆಕ್ಟ್ ಮಾಡ್ತಾರೆ ಎಲ್ಲವನ್ನು ಕಲೆಕ್ಟ್ ಮಾಡ್ತಾರೆ ಒಂದು ಸಮಾಜಮುಖಿ ಕಾರ್ಯಕ್ರಮ ನಿಜಕ್ಕೂ ಕೂಡ ಅವರೆಕಾಳು ರುಚಿ ನೋಡಿದವರ ಧನ್ಯರು ಬಹಳ ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಹೇಗಿತ್ತು ಒಂದು ವರದಿ ಇಲ್ಲಿದೆ ಹಬ್ಬದ ನಿಮಿತ್ತ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಸರದಿ ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಚೇತನ್ ಕುಮಾರ್ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಯಾವುದೇ ಆಹ್ವಾನವಿಲ್ಲದೆ 10 ರಿಂದ 15 ಸಾವಿರ ಭಕ್ತರು ದೇವರ ದರ್ಶನಕ್ಕೆ ಆಗಮಿಸುತ್ತಾರೆ ಎಂದರು ಇಲ್ಲಿ ವಿಶೇಷ ಏನಂದರೆ ಯಾರಿಗೂ ನಾವು ಒಂದು ಇನ್ವಿಟೇಷನ್ ಆಗಲಿ ಯಾರಿಗೂ ಏನು ಕೊಡಲ್ಲ ಆದರೂ ಸುಮಾರು 12 ರಿಂದ 15 ಸಾವಿರ ಜನ ಬಂದು ಊಟ ಮಾಡ್ತಾರೆ ಅದು ತಕ್ಕಂತೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಆ ವ್ಯವಸ್ಥೆ ಮಾಡೋದಕ್ಕೆ ದಾನಿಗಳು ಅಷ್ಟೇ ಉದಾರವಾಗಿ ಎಲ್ಲ ದಾನ ಕೊಡ್ತಾರೆ ಯಾರೂ ಇಲ್ಲ ಅನ್ನಲ್ಲ ನಾವು ಹಬ್ಬದ ದಿವಸ ಬಂದರೆ ಹಬ್ಬ ದೇವಸ್ಥಾನದ ಬೇಕಾಷ್ಟನ್ನ ತಂದು ಅಕ್ಕಿ ರಾಗಿ ಇಟ್ಟು ಎಲ್ಲ ಹಾಕ್ಬಿಟ್ಟು ಹೋಗಿರ್ತಾರೆ ಅವೆಲ್ಲ ಯಾರು ಏನು ಅಂತ ಗೊತ್ತಿರಲ್ಲ ಆ ಥರದವರು ಕೊಡ್ತಾರೆ ಇನ್ನೂ ದೊಡ್ಡದವರು ಕೂಡ ಭಾಳ ಉದಾರವಾಗಿ ದಾನ ಮಾಡ್ತಾಯಿದ್ದಾರೆ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕಳೆದ 10 ವರ್ಷದಿಂದ ಹೋಗ್ತಾ ಇದ್ದೀವಿ ಈಗ ಸುಮಾರು 12-15 ಸಾವಿರ ಜನ ಬರ್ತಾ ಇದ್ದಾರೆ ಎಲ್ಲರಿಗೂ ನಾವು ಕ್ಲೀನಾಗಿ ಈಗ ಟೇಬಲ್ ಹಾಕಿ ವಿಶೇಷ ಏನಪ್ಪ ಅಂದರೆ ನಟ ಅರವಿಂದ್ ಮಾತನಾಡಿ ದೇವರ ಮಹಿಮೆಯ ಬಗ್ಗೆ ಕೇಳಿದೆ ಮಹಾಶಿವರಾತ್ರಿಯ ಸಂಭ್ರಮ ನೋಡಲು ಆಗಮಿಸಿದ್ದೇನೆ ಎಂದರು ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಇಲ್ಲಿ ನಮ್ಮ ಸ್ನೇಹಿತರುಗಳೇ ಎಲ್ಲ ಈ ದೇವಸ್ಥಾನದ ಒಂದು ಒಂದು ಆಗುಹೋಗುಗಳನ್ನು ನೋಡ್ತಾ ಇಲ್ಲಿ ಈ ಪರ ಅಂತ ಒಂದು 8-10 ವರ್ಷದಿಂದ ಮಾಡ್ತಿದ್ದಾರಂತೆ ನನಗೆ ಭಾಳಷ್ಟು ಜನ ಹೇಳಿದ್ರು ಆದರೆ ನಮ್ಮ ಸ್ನೇಹಿತರುಗಳೇ ಇದ್ದಾರೆ ಇಲ್ಲಿ ಇದರಲ್ಲೊಂದಷ್ಟು ಜನ ನಮ್ಮ ಆನಂದ್ ಅಂತ ಕೃಷ್ಣಣ್ಣವರು ಅಂತಿದ್ದಾರೆ ನಮ್ಮ ರಾಮಚಂದ್ರನವರು ಇದ್ದಾರೆ ಇವರೆಲ್ಲ ಒಂದು ಸ್ನೇಹತ್ವದಲ್ಲಿ ಇದೆಲ್ಲ ನಡೀತಾ ಇದೆ ಪ್ರತಿ ವರ್ಷ ನನಗೆ ಹೇಳ್ತಾಯಿದ್ರು ಯಾವಾಗ ಬಂದರೆ ನೀವು ಬಂದು ನೋಡಬೇಕು ನೀವು ಎಷ್ಟಿಷ್ಟು ಜನ ಸೇರ್ತಾರೆ 1000 ಜನ ಸೇರ್ತಾರೆ ಅನ್ನೋದನ್ನು ನೀವು ನೋಡಬೇಕು ಅಂತ ಅಂತಿದ್ರು ಇವತ್ತು ನೋಡಿದೆ ಅದಕ್ಕೋಸ್ಕರನೇ ಬಂದಿದ್ದೆ ನಾನು ಮಂಡ್ಯ ಜಿಲ್ಲೆಯವನು ನಾನೇ ಮಂಡ್ಯದವನೇ ಅದರಿಂದ ನಾನು ನೋಡಬೇಕು ನಾನು ಈ ಥರದ್ದೊಂದು ಈ ಮುನೇಶ್ವರ ಸ್ವಾಮಿ ಒಂದು ಈ ಅದ್ಭುತ ಒಂದು ಪವಾಡವನ್ನು ನೋಡಿರಲ್ಲ ನಾನು ಇಷ್ಟು ಜನ ಸೇರೋದನ್ನು ನೋಡಿ ಭಾಳ ಖುಷಿಯಾಗ್ತಾ ಇದೆ ಪ್ರತಿಯೊಬ್ಬರೂ ಭಾಳ ಹರ್ಷದಿಂದ ಖುಷಿಯಾಗಿ ಬಂದು ಕಾಣಿಕೆಗಳನ್ನು ಕೊಟ್ಟು ಎಲ್ಲರೂ ಬಂದು ಯಾರು ವಾಲಂಟಿಯರ್ಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾರ್ದೇನು ಒಂದು ವಾಯುವಿಹಾರ ಬಳಗದ ಕೃಷ್ಣ ಮಾತನಾಡಿ 13 ವರ್ಷಗಳಿಂದ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗುತ್ತದೆ ಜಿಲ್ಲೆಯಾದ್ಯಂತ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ ಎಂದರು ತಾವು ಉದಾರವಾಗಿ ತನುಮನ ಧನ ರೂಪದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ವಾಯುವಿಹಾರಿ ತಂಡದಲ್ಲಿ ನಮ್ಮ ಚೈತನ್ಯ ಬೆಳಗದ ವತಿಯಿಂದ ಒಂದು 25-30 ಜನ ನಾವು ಸ್ವಯಂ ಸೇವಕರು ಇದನ್ನು ಆರಂಭದಿಂದ ಮಾಡ್ಕೊಬಂದರೂ ಸಹ ಬೇಕಾದಷ್ಟು ಜನ ತೆರೆಮರೆಯಲ್ಲಿ ತಮ್ಮ ಆದ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಹಲವು ಜನಪ್ರತಿನಿಧಿಗಳು ಯಾವುದೇ ರೀತಿಯ ರಾಜಕೀಯ ಸೋಂಕು ಇಲ್ಲದಂತೆ
ಪಕ್ಷಪಾತ ಬಹಳಷ್ಟು ಜನ ಉದಾರವಾಗಿ ನೆರವು ನೋಡಿಕೊಂಡು ತೆರೆಮರೆಯಲ್ಲಿ ಮಹಾಶಿವರಾತ್ರಿ ದಿನದಂದು ಎಲ್ಲರೂ ಕೂಡ ಹಬ್ಬದ ಒಂದು ಸಂಭ್ರಮದಲ್ಲಿ ದೇವಾಲಯಗಳಲ್ಲಿ ಪೂಜೆಯಲ್ಲಿ ತೊಡಗಿಕೊಂಡಿದ್ದರೆ ಒಂದು ಕರಾಳ ರಾತ್ರಿ ಅದಾಗಿತ್ತು ಅನ್ನುವಂಥದ್ದು ಏನಂತ ಹೇಳಿದ್ರೆ ಪಾಂಡುಪುರ ತಾಲೂಕಿನ ಮಹದೇಶ್ವರಪುರ ಗ್ರಾಮದಲ್ಲಿ ಶಿವರಾತ್ರಿ ಜಾಗರಣೆ ಸಂದರ್ಭದಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಜೋಡಿ ಕೊಲೆ ನಡೆದಿದೆ ಅನ್ನುವಂಥದ್ದು ಚಾಕುವಿನಿಂದ ಭೀಕರವಾಗಿ ಇರಿದು ಹತ್ಯೆವಾಡಿರುವಂತಕ್ಕಂಥ ಒಂದು ಘಟನೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಸೊ ಕೊಲೆ ಮಾಡುವವರಿಗೆ ಮಹಾಶಿವರಾತ್ರಿ ಆದ್ರೇನು ಹಳೆ ಶಿವರಾತ್ರಿ ಆದ್ರೇನು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ ಬೀಸಿದ್ದಾರೆ ಸೊ ಒಂದು ದುರ್ಘಟನೆ ನಡೆದಿದೆ ಆ ದುರ್ಘಟನೆ ಹೇಗಿತ್ತು ಯಾರ್ಯಾರು ಮರ್ಡರ್ ಆಗಿದ್ದಾರೆ ಒಂದು ಸಣ್ಣ ಡೀಟೇಲ್ಸ್ ಇಲ್ಲಿದೆ ಮಹದೇಶ್ವರಪುರ ಗ್ರಾಮದ ಕೋಳಿ ಸುರೇಶ ಹಾಗೂ ನಾಗರಾಜು ಕೊಲೆಯಾದ ವ್ಯಕ್ತಿಗಳಾಗಿದ್ದಾರೆ ಕೊಲೆಗೆ ಹಣಕಾಸು ವ್ಯವಹಾರವೇ ಕಾರಣ ಎಂದು ಶಂಕಿಸಲಾಗಿದೆ ಇದೇ ಗ್ರಾಮದ ಕೃಷ್ಣ ಸುರೇಶ್ ಹಾಗೂ ಇತರರು ಕೊಲೆ ಮಾಡಿ ಪರಾರಿಯಾಗಿದ್ದರು ಅವರಲ್ಲಿ ಕೃಷ್ಣನನ್ನು ಬಂಧಿಸಲಾಗಿದ್ದು ಉಳಿದವರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೇಲುಕೋಟೆ ಬಹಳ ಹೆಸರುವಾಸಿಯಾದಂತಹ ಶ್ರೀಕ್ಷೇತ್ರ ಮೇಲುಕೋಟೆ ಅಂತ ಕೂಡಲೇ ನಿಮಗೆ ನೆನಪಿಗೆ ಬರುವುದು ಚಿಲುವ ನಾರಾಯಣ ಅಲ್ಲಿ ಅಣೆಬರ ಹೆಂಗಾಗಿದೆ ಅಂತಂದರೆ ಈ ಮೇಲುಕೋಟೆ ದೇವಾಲಯಕ್ಕೂ ಒಂದು ರೀತಿ ವೈಸಮ್ಯಕ್ಕೂ ಅವಿನಾಭಾವ ಸಂಬಂಧ ಇದೆ ಅನ್ನುವಂಥದ್ದು ಅರ್ಚಕರು ಗುದ್ದಾಡ್ಕೊಂತಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಯಾರಿಗೂ ಹೊಂದಾಣಿಕೆ ಆಗೋದಿಲ್ಲ ಈಗ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಅಲ್ಲಿ ಸ್ವಚ್ಛತೆ ಕಾಪಾಡ್ತಿಲ್ಲ ಮೇಲುಕೋಟೆ ಅಧ್ವಾನ ಆಗ್ತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ರಿಪೋರ್ಟ್ಸ್ ಬಂದಿದೆ ಅನ್ನುವಂಥದ್ದು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಗೌಡರು ಮೇಲುಕೋಟೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ ನೀವು ಇದರ ಬಗ್ಗೆ ಗಮನ ಹರಿಸಿ ಅಂತೇಳಿ ಆದರೂ ಅಧಿಕಾರಿ ಕೇಳ್ತಿಲ್ಲ ಅನ್ನುವಂಥದ್ದು ವೈರಮುಡಿ ಉತ್ಸವದ ಸಂದರ್ಭದಲ್ಲಿ ದೇವಾಲಯದ ಸುತ್ತ ಕಸದ ರಾಶಿ ಆಡ್ಕೊಂಡಿದೆ ಅನ್ನುವಂಥದ್ದು ಸಾರ್ವಜನಿಕರು ಈ ಬಗ್ಗೆ ಅಶ್ವಥ್ ನಾರಾಯಣರವರಿಗೆ ಮನವಿ ಮಾಡಿದರು ಆದರೂ ಕೂಡ ಅಧಿಕಾರಿ ಅವ್ರ ಮಾತಿಗೆ ಕವಡೆ ಕಾಸಿನ ಬೆಲೆ ಕೊಟ್ಟಿಲ್ಲ ಅನ್ನುವಂಥದ್ದು ಸ್ವಚ್ಛತೆ ಮಾಡಬೇಕಾಗಿದ್ದು ದೇವಾಲಯದ ಆಡಳಿತ ಮಂಡಳಿ ಕೆಲಸ ಅದು ಹೇಳಿ ಕೇಳಿ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂತಹ ದೇವಾಲಯ ಇಷ್ಟಿದ್ರೂ ಕೂಡ ಯಾಕೆ ಆ ಅಧಿಕಾರಿ ಈ ಥರ ಉಡಪೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಮೇಲುಕೋಟೆಗೆ ಭೇಟಿ ಕೊಟ್ಟವ್ರಿಗೆ ಗೊತ್ತಾಗ್ತದೆ ನಿಜವಾಗಿಯೂ ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದು ಒಳಗೆ ಹೋದರೆ ನಿಮಗೆ ಐತಿಹಾಸಿಕ ಸ್ಮಾರಕಗಳಿದ್ದಾವೆ ಆದರೆ ಮೇಂಟೆನೆನ್ಸ್ ಮಾಡ್ತಿಲ್ಲ ಅನ್ನುವಂಥದ್ದು ಎಲ್ಲೊಂದು ಕಡೆ ಅಲ್ಲಿನ ಅರ್ಚಕರು ನೋಡಿದ್ರೆ ನಮಗೆ ಬೇಸರ ಆಗ್ತದೆ ಅಲ್ಲಿರುವಷ್ಟು ರಾಜಕಾರಣ ಬಹುಶಃ ಯಾವ ದೇವಸ್ಥಾನದಲ್ಲಿ ಇಲ್ಲ ಅನಿಸುತ್ತೆ ಒಳ ಜಗಳ ಕಿತ್ತಾಡ್ತಿರ್ತಾರೆ ಇವರೇನು ಪೂಜೆ ಮಾಡೋಕ್ಕಿದ್ದಾರಾ ಕಿತ್ತಾಡೋಕ್ಕಿದ್ದಾರಾ ಗೊತ್ತಾಗ್ತಾ ಇಲ್ಲ ಅಧಿಕಾರಿ ಒಂದು ವಾಯ್ಸ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ಸು ಎಷ್ಟು ದಿಮಾಗ್ನಿಂದ ಮಾತಾಡಿದ್ದಾನೆ ಆ ಮನುಷ್ಯ ಅಂತಂದರೆ ನನಗೆ ಗೊತ್ತಾಗ್ತಿಲ್ಲ ಅಶ್ವಥ್ ನಾರಾಯಣರು ಮಾತುಗೂ ಬೆಲೆ ಇಲ್ಲ ಜಿಲ್ಲಾಧಿಕಾರಿಗಳು ಬಹುಶಃ ಅವರ ಅಧೀನಕ್ಕೆ ಬರ್ತದೆ ದಯವಿಟ್ಟು ಇಂಥ ದಿಮಾಗ್ನ ಅಧಿಕಾರಿಗಳಿಗೆ ನೀವು ಎಚ್ಚರಿಕೆ ಕೊಡಬೇಕು ಮತ್ತು ಸ್ವಚ್ಛತೆ ಯಾರಪ್ಪ ಒಂದಲ್ಲ ದುಡ್ಡು ತಗೊಂತೀರಾ ಭಕ್ತರು ದುಡ್ಡು ಕೊಡ್ತಾರೆ ನಿಮಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಗೋರ ಹಾಕಂತೀರಾ ಏನು ಮಾಡ್ತೀರಿ ದುಡ್ಡಲ್ಲಿ ತಗೊಂಡು ಸ್ವಚ್ಛತೆ ನಿಮ್ಮ ಹಣೆ ಬರ ಮಾಡಿ ಹಣೆ ಬರ ದೇವ್ರ ಹೆಸರಲ್ಲಿ ಯಾಕ್ರಪ್ಪ ಹಿಂಗೆ ಮಾಡ್ತೀರಾ ಹಣೆ ಬರ ನಮ್ಮ ಕರ್ಮ ಒಂದು ಸಣ್ಣ ಡೀಟೇಲ್ಸ್ ರಿಪೋರ್ಟ್ಸ್ ಇದೆ ನೋಡ್ಕೊಂಡು ಬನ್ನಿ ಮೇಲುಕೋಟೆಯ ಪ್ರಖ್ಯಾತ ಶ್ರೀ ಚೆಲುವ ನಾರಾಯಣ ಸ್ವಾಮಿಯ ದೇವಾಲಯದ ವಾಹನೋತ್ಸವ ಮಂಟಪದಲ್ಲಿ ಕಸದ ರಾಶಿ ತುಂಬಿದ್ದು ಸ್ವಚ್ಛ ಮಾಡಬೇಕಾದವರೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಸ್ವಚ್ಛ ಭಾರತ ಮುಜರಾಯಿ ಇಲಾಖೆಯ ಸ್ವಚ್ಛ ದೇಗುಲ ಅಭಿಯಾನ ಇಲ್ಲಿ ಅರ್ಥ ಕಳೆದುಕೊಂಡಿದೆ ಅಶುಚಿತ್ವದ ರುದ್ರ ನರ್ತನದ ಫೋಟೋಗಳನ್ನು ಭಕ್ತರು ಡಿಸಿಎಂ ಅಶ್ವಥ್ ನಾರಾಯಣರವರಿಗೂ ಕಳುಹಿಸಿಕೊಟ್ಟಿದ್ದಾರೆ ಸ್ವತಃ ಡಿಸಿಎಂರವರೇ ಸೂಚನೆ ನೀಡಿದ್ದರೂ ಸಹ ಕನಿಷ್ಠ ಸ್ವಚ್ಛಗೊಳಿಸುವ ಕಾರ್ಯವೂ ಆಗದಿರುವುದು ವ್ಯವಸ್ಥೆಯನ್ನು ಅಣಕಿಸುವಂತಿದೆ ಚೆಲುವ ನಾರಾಯಣ ಸ್ವಾಮಿಯ ವಾಹನೋತ್ಸವಗಳು ಆರಂಭವಾಗುವ ಮತ್ತು ವೈರಮುಡಿ ಉತ್ಸವ ಮುಕ್ತಾಯವಾಗಿ ರಾಜಮುಡಿ ಕಿರೀಟ ಧಾರಣೆಯಾಗುವ ರಾಜ ಒಡೆಯರ್ ನಿರ್ಮಿಸಿದ್ದ ಐತಿಹಾಸಿಕ ಮಂಟಪ ಇದೀಗ ಕಸದ ಕೊಂಪೆಯಾಗಿದೆ ಪ್ರಖ್ಯಾತ ಚೆಲುವ ನಾರಾಯಣ ಸ್ವಾಮಿ ದೇವಾಲಯದ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಯ ಕಚೇರಿ ಮುಂಭಾಗ ಇರುವ ಬೃಹತ್ ಮಂಟಪದಲ್ಲಿ ಬೇಡದ ಹಾಗೂ ಅನಗತ್ಯ ವಸ್ತುಗಳನ್ನು ತುಂಬಲಾಗಿದೆ ಮುರುಕಲು ಕುರ್ಚಿಗಳು ಹರಿದ ಬಟ್ಟೆಗಳು ಟೈರ್ಗಳು ಚೆಲ್ಲಾಡಿವೆ ಮುರಿದ ವಸ್ತುಗಳು ರಾಜ್ಯಭಾರ ಮಾಡಿವೆ ಕಬ್ಬಿಣದ ಡ್ರಮ್ಗಳನ್ನು ಗರುಡದೇವನ ಮುಂದೆ ತುಂಬಲಾಗಿದೆ ತುಕ್ಕು ಹಿಡಿದ ಜನರೇಟರ್ಗಳು ಬಳಕೆಗೆ ಬಾರದ ಬೊಂಬುಗಳ ರಾಶಿ ನಾಮಫಲಕಗಳು ಸುಣ್ಣದ ಮೂಟೆಗಳನ್ನು ಮಂಟಪದಲ್ಲೇ ಬಿಸಾಡಲಾಗಿದೆ ಟಿವಿ ಮುಂದೆ ಮಾತಾಡಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ಮೇಲುಕೋಟೆಯಲ್ಲಿ ವಾಹನ ಮಂಟಪ ಅಂತಿದೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಆ ವಾಹನ ಮಂಟಪವು ತುಂಬ ಗಲೀಜಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಕ್ರಮನ ಇಲ್ಲಿ ತೊಳೆದಲೆ ಇದನ್ನು ಸ್ವಚ್ಛವಾಗಿಡದಲೆ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ ಇದನ್ನು ಈ ವಿಚಾರನೆಲ್ಲ ನಾವು ಡಿ ಸಿ ಎಮ್ಗೆ ಮುಟ್ಟಿಸಿದ್ದು ಆಮೇಲೆ ಪೇಪರ್ಗೂ ಸಹ ನಾಲ್ಕು ಸಲ ಹಾಕಿದ್ದು ಈ ವಿಚಾರ ಎಲ್ಲ ತಿಳಿದ್ರೂ ಸಹ ರಿಪೋರ್ಟ್ ಹಾಕಿದರೆ ಅವರಿಗೆ ಏನಂತ ಸ್ವಚ್ಛ ಮಾಡಿದ್ದೀವಿ ನಾವು ಇದರೆಲ್ಲ ಸಂಪೂರ್ಣವಾಗಿ ಸ್ವಚ್ಛವಾಗಿದೆ ಅಂತ ಸುಳ್ಳು ದೂರು ರಿಪೋರ್ಟನ್ನು ಮೇಲಧಿಕಾರಿಗಳಿಗೆ ಹಾಕಿದರು ಅದರಿಂದ ಡೈರೆಕ್ಟ್ ಇವತ್ತೊಂದು ದಿವಸ ನಾವು
ವಿಡಿಯೋ ಮುಖಾಂತರ ಪ್ರತಿಯೊಂದು ಮಾಹಿತಿಗಳನ್ನೆಲ್ಲ ನಿಮಗೆ ಕೊಡ್ತಾ ಇದ್ದೀವಿ. ಈ ಸಂಬಂಧ ದೇವಾಲಯದ ಪ್ರಭಾರಿ ಅಧಿಕಾರಿ ನಂಜೇಗೌಡರವರನ್ನು ಸಂಪರ್ಕಿಸಿದರೆ ಅಸಂಬದ್ಧ ಉತ್ತರ ನೀಡುವ ಅಧಿಕಾರಿ ಫೋನ್ ಕರೆಯನ್ನ ಕಡಿತಗೊಳಿಸುತ್ತಾರೆ. ಉಪಮುಖ್ಯಮಂತ್ರಿಯವರ ಆದೇಶಕ್ಕೆ ಸುಳ್ಳು ಉತ್ತರ ನೀಡಿರುವ ಅಧಿಕಾರಿ ದೇವಾಲಯದಲ್ಲಿ ಕಸ ತೆರವುಗೊಳಿಸಲಾಗಿದೆ ಎಂದು ಉಪಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಿದ್ದಾರೆ. ಆದರೆ ಶಿವರಾತ್ರಿ ದಿನದಂದು ಕಸ ಎಲ್ಲೆಂದರಲ್ಲಿ ರಾಶಿ ರಾಶಿಯಲ್ಲಿ ಬಿದ್ದಿದೆ. ಭಕ್ತ ಸಮೂಹ ಮುಜುಗರ ಅನುಭವಿಸುವಂತಾಗಿದೆ. ಏನು ಸರ್ ಹೇಳಿರೋದು ನಿಮಗೆ? ವಿಡಿಯೋ ಎಲ್ಲ ಕಳಿಸ್ತೀವಿ ನೋಡಿ ಸರ್, ಅದನ್ನ ವಿಡಿಯೋ ಮಾಡಿದಾರಂತೆ. ವಿಡಿಯೋ ಎಲ್ಲ ಈಗ ಉತ್ಸವ ಮಂಟಪ ಅಂತ ಅಂದ್ರೆ ಉತ್ಸವ ಹೇಳೋದು ಪರಿಸರ ಹೇಳೋದಕ್ಕೆ ಅದಕ್ಕೆ ಮಳೆ ಇರೋ ಜಾಗ ಪರಿಸರ ಇಲಾಖೆ ಅಂತಾನೆ ಮಾಡಿರೋದು ಸರ್. ಸತ್ಯ ದೇವ್ರ ಮುಂದೆ ಡ್ರಮ್ ಗಳನ್ನೆಲ್ಲ ಒಳಕ್ಕೆ ಹಾಕು ಅಂತ ಹೇಳಿದಾರ ಸರ್? ನೀವು ಸರ್, ನೀವು ಅಧಿಕಾರಿಯಾಗಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಇಲ್ಲಿ ಗಮನದಲ್ಲಿ ಇಟ್ಬಿಟ್ಟು ನೀವು ನೋಡ್ಬೇಕು ಸರ್. ಅದಕ್ಕೆ ಮಾತಾಡ್ತಾ ಇರೋದು ನೀವು ಇಮಿಡಿಯೇಟ್ಲಿ ಸರ್ ಅದನ್ನ ನೋಡಿ. ನಮ್ಗಂತ ಬೇಜಾರಾಗೋಯ್ತು, ನೋಡಿದೀವಿ. ನೀವು ಎಲ್ಲ ಹಲೋ, ಶ್ರೀರಂಗಪಟ್ಟಣ ಸಮೀಪದ ಚಂದ್ರವನ ಆಶ್ರಮ ಯಾರಿಗೆ ತಾನೇ ಗೊತ್ತಿಲ್ಲ. ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಚಂದ್ರವನ ಇವತ್ತು ಅದ್ಭುತವಾಗಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಚಂದ್ರಮೌಳೀಶ್ವರ ಸ್ವಾಮಿ ಅಲ್ಲಿನ ಆಕರ್ಷಕ ದೇವರು. ಆದರೆ ಅದಕ್ಕೆ ಒಂದು ವಿಶೇಷತೆ ಇದೆ ಅಂತಂದರೆ, ಅಲ್ಲಿ ಒಂದು ಸಣ್ಣ ಗುಡಿಸಲಿದ್ದಂತೂ ಇವತ್ತು ಅದು ಅದ್ಭುತವಾದಂಥ ದೇವಾಲಯ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಅಭಿಷೇಕಗಳು ಮಹಾಶಿವರಾತ್ರಿ ದಿನ ನಡೀತದೆ. ವಿಶೇಷವಾಗಿ ಅಲ್ಲಿ ಮಹಾಶಿವರಾತ್ರಿ ಎಂದು ಜಾತ್ಯತೀತವಾಗಿ ಅಲ್ಲಿಗೆ ಭಕ್ತರು ಬರ್ತಾರೆ. ವಿಶೇಷ ಅಂತಂದರೆ ಶಿವಲಿಂಗವನ್ನು ಮುಟ್ಟಿ ಅವರು ತಮ್ಮ ಒಂದು ಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಸಾಮಾನ್ಯವಾಗಿ ಕೆಲವು ದೇವಾಲಯಗಳು ಮಠಗಳು ಹತ್ತಿರಕ್ಕೆ ಸೇರಿಸೋದಿಲ್ಲ, ಆದರೆ ಈ ಮಠ ವಿಶೇಷವಾಗಿ ಅಲ್ಲಿ ಜಾತ್ಯತೀತ ಮನೆ ಮಾಡಿದೆ ಅನ್ನುವಂಥದ್ದು. ಸ್ವಾಮೀಜಿಗಳು ನಿಕ್ಸ್ಪ್ರಸ್ವಾದಿ ಎಲ್ಲ ಭಕ್ತರನ್ನು ಕೂಡ ನೋಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಹುಶಃ ಅದು ಧನ್ಯತೆಯ ಸಂಕೇತ ಅನ್ನುವಂಥದ್ದು. ಶಿವಲಿಂಗನ ಹುಟ್ಟಿ ಧನ್ಯತರಾದಂಥ ಭಕ್ತರು ಏನು ಹೇಳಿದ್ರು ಮತ್ತು ಆ ಕಾರ್ಯಕ್ರಮ ಹೇಗಿತ್ತು, ಒಂದು ವರದಿ ಇಲ್ಲಿದೆ. ಆಶ್ರಮದ ಪೀಠಾಧ್ಯಕ್ಷರಾದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ಇತರ ಪೂಜಾ ಕೈಂಕರ್ಯಗಳು ನಡೆದವು. ಭಕ್ತರಿಗೆ ತಂಬಿಟ್ಟು ಕೋಸಂಬರಿ ಪಾನಕ ವಿತರಿಸಲಾಯಿತು. ರಾತ್ರಿ ಇಡೀ ಪೂಜೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮಂಡ್ಯ, ಮೈಸೂರು, ಬೆಂಗಳೂರು, ಇತರೆ ಕಡೆಗಳಿಂದ ಅಪಾರ ಭಕ್ತರು ಆಗಮಿಸಿದ್ದರು. ಮಂಡ್ಯದ ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ 2019-20 ಸಾಲಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಯಾಕಂತಂದರೆ ನಮ್ಮ ವಿಜ್ಞಾನ ಆವಿಷ್ಕಾರಗಳು ಭೀಕರವಾಗಿ ಮತ್ತು ಬಿರುಸಿನಿಂದ ಅಪ್ಡೇಟ್ ಆಗ್ತಿದೆ ಅನ್ನುವಂಥದ್ದು. ಆ ವೇಗಕ್ಕೆ ಪೂರಕವಾಗಿ ಮಕ್ಕಳು ಸಜ್ಜಾಗಬೇಕು ಅನ್ನುವಂಥದ್ದು ಸರ್ಕಾರದ ಆಶಯ. ಹಂಗಾಗಿ ಅದನ್ನು ಎಲ್ಲ ಮಕ್ಕಳಿಗೂ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸರ್ಕಾರ ಮಾಡಿದೆ. ಹಣೆ ಬರ ವಿದ್ಯಾರ್ಥಿಗಳಿದ್ದ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಲ್ಯಾಪ್ಟಾಪ್ ಕೊಟ್ಟರು ಅಂದ್ಬಿಟ್ಟು ಕೆಲಸಕ್ಕೆ ಬರೋದಕ್ಕೆಲ್ಲ ಟಕ್ಕ ಟಕ್ಕ ಅಂತ ಕೂತ್ಕೊಂಡ್ರೆ ಸರ್ಕಾರದ ಯೋಜನೆ ಖಂಡಿತ ಆಗೋದಿಲ್ಲ. ಇದಕ್ಕೂ ಕೂಡ ಗಮನರಿಸಬೇಕು. ಯಾವುದೋ ಕಾಲೇಜ್ ಆಡಳಿತ ಮಾಡಲಿ, ಲ್ಯಾಪ್ಟಾಪ್ ಕೊಟ್ರಿ, ಮೊಬೈಲ್ ಇಟ್ಕೊಂಡು ಈಗ ಹಣೆ ಬರ ಕೂತದೆ, ಇನ್ನು ಲ್ಯಾಪ್ಟಾಪ್ ಕೊಟ್ಬಿಟ್ರೆ ಏನೇನು ಆಗ್ಬೋದು ಹಣೆ ಬರ, ಯೋಚನೆ ಮಾಡಿದ್ದೀರಾ? ಸೊ ಸರ್ಕಾರದ ಯೋಜನೆ ಕರೆಕ್ಟಾಗಿದೆ. ಲ್ಯಾಪ್ಟಾಪ್ ಕೊಟ್ಟಿರೋದು ಪಠ್ಯಕ್ಕೆ ಪೂರಕವಾಗಿ ವರ್ಕ್ ಮಾಡಿ ಒಂದಷ್ಟು ಅಪ್ಡೇಟ್ಗಳನ್ನು ತೆಗೆದುಕೊಳ್ಳಿ, ಮಾಹಿತಿಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಸರ್ಕಾರದ ಆಶಯ. ಅದು ಬಿಟ್ಬಿಟ್ಟು ಹೆಣ್ಮಕ್ಳು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಳಸ್ಕೊಂಡ್ರೆ ಬಹುಶಃ ಸರ್ಕಾರದ ಯೋಜನೆ ಅಧ್ವಾನ ಆಗುತ್ತೆ. ಆಡಳಿತ ಮಂಡಳಿ ಇದನ್ನು ಕೂಡ ಎಚ್ಚರಿಕೆಯಿಂದ ವಹಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಒಂದು ಒಳ್ಳೆಯ ಕಾರ್ಯಕ್ರಮ, ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಶಾಸಕರಾದ ಎಂ ಶ್ರೀನಿವಾಸ್ 773 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದರು. ನಂತರ ಮಾತನಾಡಿದವರು, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಲ್ಯಾಪ್ಟಾಪ್ ವಿತರಿಸುತ್ತಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಉನ್ನತ ಶಿಕ್ಷಣ ಹೊಂದಬೇಕು ಎಂದರು. ಮತ್ತೊಮ್ಮೆ ನನ್ನ ಪ್ರಶ್ನೆ ಹಾಕಿ ಕೇಳ್ತೀನಿ, ಎಲ್ಲ ಮಕ್ಕಳಿಗೂ ಮಕ್ಕಳ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆ ಮಕ್ಕಳಲ್ಲಿ ಯಾವುದೇ ಸಮಸ್ಯೆ ಇರಬಾರ್ದು. ಆಧಾರ್ ಈಕ್ವಲ್ ಬಿಫೋರ್ ಲಾ ಅನ್ನೋಂಗೆ ಎಲ್ಲ ಮಕ್ಕಳು ಸಮಾನರು, ಸಮಾನತೆ ಇರಬೇಕು. ಅವರು ಆರು ಇವರು ಇನ್ನೂದವರು ಮುನ್ನೂರದವರು ಅವರು ಇದು ಇರಬಾರ್ದು. ಅದನ್ನು ಮಕ್ಕಳಿಗೆ ಹುಟ್ಟಂಥ ಒಳ್ಳೆಯ ಲಕ್ಷಣಗಳಲ್ಲ ಅಂತ ನಾನು ಭಾವಿಸ್ಕೊಂಡು ಲ್ಯಾಪ್ಟಾಪನ್ನು ನೀವು ತಿಳಿದ್ರ ಮುಖಾಂತರ ಮುಂದಿನ ಈ ಜೀವನ ಬಹಳ ಆಕರ್ಷಣೆಯಾಗುತ್ತದೆ. ಮುಂದಿನ ದಿನಗಳಲ್ಲಿ ವೈಜ್ಞಾನಿಕ ಯುಗದಲ್ಲಿ ಭಾಳ ಎತ್ತರಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಇನ್ನೂ ನಾವು ಹಿಂದುಳಿದು ಬಹಳ ಶೋಚನೀಯ ಸಂಗತಿ. ಈ ನಿಟ್ಟಿನಲ್ಲಿ ಮಹಿಳಾ ಕಾಲೇಜು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಮಾತನಾಡಿ, ಶಿಕ್ಷಣ ಕ್ಷೇತ್ರ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳೇ ಮುಂಚೂಣಿಯಲ್ಲಿರುವುದು ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದೆ ಎಂದರು.
ಅಂದ್ರೆ ಯಾಕೆ ಇದಾಗ್ತಾ ಇದೆ ಅಂತ ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ. ನಾವು ಕೂಡ ಸರಿಸಮಾನವಾಗಿ ಪುರುಷರಿಗೆ ಸರಿಸಮಾನವಾಗಿ ಹೋಗ್ಬೇಕು ಅನ್ನುವಂತ ಒಂದು ದಿಟ್ಟವಾಗಿರ್ತಕ್ಕಂತ ಮನೋಭಾವ ಇದು ಬಹಳ ಮುಖ್ಯ. ಅದು ಗಂಡು ಮತ್ತು ಹೆಣ್ಣು ಸಮಾಜದಲ್ಲಿ ಸರಿಸಮಾನವಾಗಿ ನಡೆದಾಗ ಮಾತ್ರ ಈ ಸಮಾಜ ಅರ್ಥಪೂರ್ಣವಾಗಿ ಆರೋಗ್ಯಪೂರ್ಣವಾಗಿ ಇರ್ತದೆ ಅನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ನಾವು. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಆಡಳಿತ ಕ್ಷೇತ್ರಕ್ಕೆ ಬಂದರೆ. ಈ ಸಂದರ್ಭದಲ್ಲಿ ನಾರಾಯಣ್, ರವಿಕಿರಣ್, ಸೋಮಸುಂದರ್, ಮಂಜುಳಾ, ಲತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಾಕಿಸ್ತಾನಕ್ಕೆ ಜೈಕಾರ ಹಾಕಿ ದೇಶದ್ರೋಹಿ ಹೇಳಿಕೆ ನೀಡಿರುವಂತಹ ಅಮೂಲ್ಯ ಲಿಯೋನ್ ಎಂಬ ಯುವತಿಯನ್ನ ದೇಶದಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಭಾರತೀ ನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಹಿಂದೂಪರ ಪ್ರಗತಿಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾವೆ. ನಮ್ಮ ಮನೆ ಬರ ಇದನ್ನು ನಾವು ಏನನ್ಬೇಕೋ ಗೊತ್ತಿಲ್ಲ. ತಿನ್ನೋದು ನಮ್ಮನ್ನ, ಕುಡಿಯೋದು ನಮ್ಮ ಗಾಳಿ, ಕುಡಿಯೋದು ನಮ್ಮ ನೀರು, ಹಂಚಿಕೊಳ್ಳೋದು ನಮ್ಮ ದೇಶದ ಋಣವನ್ನು. ಆದರೆ ಜೈಕಾರ ಕೂಗೋದು ಪಾಕಿಸ್ತಾನಕ್ಕೆ, ಎಂಥ ದುರ್ವಿಧಿ ನೋಡಿ. ನಮ್ಮ ಮನೆ ಬರ ಇದು ನಡೆದಿರೋದು ಎಲ್ಲಿ? ಬೆಂಗಳೂರಲ್ಲೇ, ನೀನು ಪಾಕಿಸ್ತಾನದಲ್ಲಿ ನಡೆದಿಲ್ಲ. ನುಗ್ಗುದ್ಲು ವೇದಿಕೆಗೆ ಜೈ ಅಂದ್ಬಿಟ್ಲ ತಗಿ. ಆಮೇಲೆ ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ಇಲ್ಲ ನಾನು ಹಂಗಂದಿಲ್ಲ ಸರ್, ನಾನು ಬೇರೆ ಥರ ಹೇಳ್ಕೋದೆ ಅಂತ ಉಲ್ಟಾ ಹೊಡಿತಾಳೆ. ಇದು ನಮ್ಮ ದುರಂತ. ಇದಕ್ಕೇ ನಾವಿನ್ನೂ ಕೂಡ ಯಾಕೆ ನಾವು ಬಂದಿಗಳಾಗಿದ್ದೀವಿ ಅಂದರೆ, ಯಾಕೆ ನಮ್ಮ ಜೀವನ ಇವತ್ತು ಇಷ್ಟು ನರಕಾಗಿದೆ ಅಂತಂದರೆ, ಋಣ ಇಲ್ಲ ಯಾವತ್ತು ಯಾರಿಗೂ, ನೆಲ ಜಲ ಭಾಷೆಯ ಬಗ್ಗೆ ಋಣ ಇಲ್ಲ. ಹಂಗಾಗಿ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅನ್ನುವಂಥದ್ದು. ಆ ಅಮೂಲ್ಯ ಲಿಯನ್ ಯಾರೋ ಗೊತ್ತಿಲ್ಲ, ಮಣಮಗಂದು ನನಗೆ ಅರ್ಥ ಆಗ್ತಿಲ್ಲ, ಆಕೆಗೆ ಏನಾಗಿತ್ತು ಗೊತ್ತಿಲ್ಲ, ತಲೆಕೆಟ್ಟಿತ್ತ ಗೊತ್ತಿಲ್ಲ, ಜೈಕಾರಕ್ಕೆ ಹೋಗ್ಬಿಟ್ಟಿದ್ದಾಳೆ. ಸೊ ಇದನ್ನು ಯಾರು ಕೂಡ ಅದನ್ನು ಒಪ್ಪಿಕೊಳ್ಳುವಂಥದ್ದಲ್ಲ. ಯಾಕಂದರೆ ನೆಲ ಜಲ ಪ್ರೀತಿಸುವಂಥ ನಾವು ಭಾರತೀಯರು ಇಂಥ ನಿಲುವನ್ನು ಖಂಡಿಸಬೇಕಾಗತ್ತೆ. ಅದೇ ನಿಲುವನ್ನು ಸಂಘಟನೆಗಳು ಮಾಡಿದ್ದಾವೆ. ಆಕೆಗೆ ಧಿಕ್ಕರ ಹಾಕಿದ್ದಾರೆ, ಅವಳನ್ನ ಗಡಿಪಾರು ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ಆ ಹೋರಾಟದ ರೂಪುರೇಷೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ಪ್ರತಿಭಟನಾಕಾರರು ಅಮೂಲ್ಯ ಲಿಯೋನ್ ರವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಮೂಲ್ ನಿರ್ದೇಶಕ ಎಸ್ಪಿ ಸ್ವಾಮಿ, ಅಮೂಲ್ಯ ಲಿಯೋನ್ ಎಂಬ ಯುವತಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ದೇಶದ್ರೋಹಿ ಹೇಳಿಕೆ ನೀಡಿರುತ್ತಾಳೆ. ಭಾರತ ದೇಶದ ಸಂವಿಧಾನಕ್ಕೆ ಹಾಗೂ ಭಾರತೀಯರಿಗೆ ಅಪಮಾನ ಎಸಗಿರುತ್ತಾಳೆ. ಇವಳನ್ನು ದೇಶದಿಂದ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಕಾನೂನಿನ ದೇಶದ ಕಾನೂನನ್ನ ಮತ್ತು ದೇಶದ ಬಗ್ಗೆ ವಿರುದ್ಧ ಹೇಳಿಕೆ ನೀಡಿದಂತ ಇಂಥ ಕೆಟ್ಟ ಜನವನ್ನ ವಿರೋಧಿಸಿ ಇವತ್ತು ಚಳವಳಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಅಮೂಲ್ಯ ಅವ್ರನ್ನ ಗಲ್ಲಿಗೇರಿಸಬೇಕು. ಇಂಥವರು ದೇಶ ವಿರುದ್ಧ ಹೇಳಿಕೆ ನೀಡಿದಂಥ ಇಂಥ ಮಹಿಳೆಯರು, ಇಂಥ ಸಮಾಜಘಾತಕ ಶಕ್ತಿಗಳನ್ನು ದೇಶ ವಿರುದ್ಧ ಹೋರಾಟಕ್ಕೆ ನಿಂತಿರುವಂಥ ಇಂಥ ಕೆಟ್ಟ ಜನಾಂಗವನ್ನು ಇವತ್ತಿನ ಸಮಾಜದಲ್ಲಿ ನಮ್ಮ ದೇಶದಿಂದ ಹೊರ ಹಾಕಬೇಕು. ಪ್ರತಿಭಟನೆಯಲ್ಲಿ ಮಹೇಂದ್ರ, ಯೋಗೇಶ್, ನಾಗೇಶ್, ಸಂತೋಷ್, ರಾಜು, ಮನುಕುಮಾರ್, ಚೇತನ್ ಕುಮಾರ್, ಸಂತೋಷ್ ಕಬ್ಬಾಳಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾರ್ಗೋನಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆದಿದ್ದಾವೆ ಅನ್ನುವಂಥದ್ದು. ಕೇರ್ಪೇಟೆ ಹೇಳಿ ಕೇಳಿ ನಿಮಗೆ ಗೊತ್ತು, ಅದು ದೇವಾಲಯಗಳ ನಾಡು. ನೀವು ಎಲ್ಲಿ ನೋಡಿದ್ರೂ ದೇವಾಲಯಗಳ ಪರಂಪರೆ ನಿಮಗೆ ಎದ್ದು ಕಾಣ್ತದೆ. ಅದರಲ್ಲಿ ವಿಶೇಷವಾಗಿ ಶಿವನ ದೇವಾಲಯಗಳು ಹೆಚ್ಚಿದೆ ಅನ್ನುವಂಥದ್ದು ಮತ್ತು ಸುಮಾರು 15-16 ದೇವಾಲಯಗಳಲ್ಲಿ ಆ ಥರದೊಂದು ಪೂಜೆ ನಡೆದಿದೆ ಅನ್ನುವಂಥದ್ದು ನಮ್ಮ ವರದಿ. ಸೊ ಎಲ್ಲ ಗೊತ್ತಲ್ಲ, ಶಿವನ ದೇವಾಲಯ ಅಂದರೆ ಬೆಳಗಾನ ಜಪ ತಪ ಮಾಡ್ಕೊಂಡು ಕೂತಿರ್ಬೇಕು. ಸೊ ಇತ್ತೀಚೆಗೂ ಶಿವರಾತ್ರಿ ಏನಾಗಿದೆ, ಯಾರು ಜಪ ತಪ ಮಾಡಿದಾರಪ್ಪ ಹೇಳ್ರಪ್ಪ ನೋಡೋಣ. ಎಲ್ಲ ಪಿಕ್ಚರ್ ನೋಡ್ಕೊಂಡು ಮಧ್ಯರಾತ್ರಿ ನಿದ್ದೆ ಹೊಡೆದ್ಬಿಟ್ಟು ಮಹಾಶಿವರಾತ್ರಿ ಮಾಡಿದೆ, ಮಹಾಶಿವರಾತ್ರಿ ಮಾಡಿದೆ ಅಂತ ಅತಿ ಇಪ್ಪತ್ತು ವರ್ಷದಿಂದ ಒಂದಷ್ಟು ಮೈಕ್ ಸೆಟ್ಟಲ್ಲಿ ಆಡಾರ ಕೇಳ್ತಿತ್ತು, ಶಿವ ಶಿವ ಎಂದರೆ ಭಯವೇ ಇಲ್ಲ ಅನ್ಕೊಂಡು. ಯಾವ ಶಿವನಿಲ್ಲ, ಸುಮ್ಮನೆ ನಾನು ನೋಡಿದೆ ಎಲ್ಲರ ವಾಯ್ಸ್ ಕಳ್ಸತ್ತ ಅಂತ ಎಲ್ಲ ಗೊರಕೆ ಹೊಡೆಯದೆ. ನಾವು ಜಾಗರಣೆ ಮಾಡಿಲ್ಲ, ಸುಳ್ಳಪ್ಪ ಸುಳ್ಳಾಕ ಹೇಳ್ಬೇಕಪ್ಪ, ನಾವು ಗೊರಕೆ ಹೊಡೆದಿದ್ದೀವಿ ಅಂದರೆ ಮಹಾಶಿವರಾತ್ರಿ ಕೂಡ ಎಲ್ಲೋ ಒಂದು ಕಡೆ ಅದು ಅದನ್ನು ಅಸ್ತಿತ್ವವನ್ನು ಕಳ್ಕಂತು. ಶಿವನು ಕಂಡ್ರೂ ಬೇಜಾರಾಗೋಯ್ತು ಜನಕ್ಕೆ. ಸುಮ್ಮನೆ ನಾವು ನೀವು ಓದಬೇಕು, ಓದಿದ್ವಿ ಭದ್ರ ಮುಂದೆ ನಡೆಯಿತು, ವಿಜೃಂಭಣೆಯಿಂದ ನಡೀತು ಅಂತ ಎಲ್ಲಿ ನಡೀತು? ಎಲ್ಲ ಶಿವ ಅಂತ ನಿದ್ದೆ ಮಾಡ್ತಾಯಿದ್ರು. ಶಿವನೇ ನೋಡ್ಕೋಬೇಕು, ಒಂದು ಡೀಟೇಲ್ಸ್ ರಿಪೋರ್ಟ್ ಇದೆ ನೋಡ್ಕೊಂಬನ್ನಿ. ಮಾರ್ಗೋನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ದೇವಾಲಯ, ವೀರಭದ್ರೇಶ್ವರ ದೇವಾಲಯ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಚನ್ನಕೇಶ್ವರ ದೇವಾಲಯ, ಈಶ್ವರ ದೇವಾಲಯ ಸೇರಿದಂತೆ ಗ್ರಾಮದ ಎಲ್ಲ ದೇವಾಲಯಗಳಲ್ಲೂ ಕಳಸ ಪ್ರತಿಷ್ಠಾಪನೆ ಸ್ಥಾಪಿಸಿ ವಿಶೇಷ ಅಭಿಷೇಕ ನೆರವೇರಿಸಲಾಯಿತು. ರಾತ್ರಿ ಇಡೀ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮದಲ್ಲಿ ಎಷ್ಟು ದೇವರುಗಳು ಇದ್ದಾವೆ ಅಷ್ಟು ದೇವರುಗಳೆಲ್ಲ ಸ್ಥಾಪನೆ ಮಾಡಲಾಗಿದೆ. ಎಲ್ಲವೂ ಇವತ್ತು ಒಂದು ಸೇರ್ಪಡಿದ್ದಾರೆ. ಆದ್ರಿಂದ ಅಲ್ಲಲ್ಲಿ ಗ್ರಾಮದಲ್ಲಿ ಎಷ್ಟು ಜನ ದೇವಸ್ಥಾನ ಇದ್ದೋ ಅಷ್ಟು ಜನ ಎಲ್ಲ ಸೇರಿಕೊಂಡು ಭಾರಿ ದೂರಿಯಿಂದ ಅಲ್ಲಿ ಸುಮಾರು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಡ್ಕೊ ಬಂದಂತ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು. ಹಲಗೂರು ಸಮೀಪದ ಕೊನ್ನಾಪುರ ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ನನ್ನ ಹೆಸರೇ ಶಂಭುಲಿಂಗೇಶ್ವರ.
ಇಲ್ಲೂ ಅದೇ ಕತೆ. ವಿಶೇಷ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆದಿದೆ. ಪಾಪ ಅರ್ಚಕರು ನಿದ್ಗೆಟ್ಟಿರ್ತಾರೆ, ಅರ್ಚಕರು ಪೂಜೆ ಮಾಡಲೇಬೇಕು, ಅವರ ಹಣೆ ಬರ ಮಾಡಿದ್ದಾರೆ. ಅಲ್ಲೂ ಕೂಡ ಮಹಾಶಿವರಾತ್ರಿ ಹಬ್ಬ ನಡೆದಿದೆಯಂತೆ. ಎಷ್ಟು ಚೆನ್ನಾಗಿ ನಡೀತೋ ಗೊತ್ತಿಲ್ಲ, ಅಂತೂ ನಮ್ಮ ರಿಪೋರ್ಟರ್ ಕಳಿಸಿದ್ದಾರೆ. ಅದ್ದೂರಿ ಹೆಂಗೆ ನಡೀತು ಅಂತಾರೆ, ಹೆಂಗೆ ನಡೀತು ನೋಡ್ಕೊಂಡ್ ಬನ್ನಿ. ಕೊನ್ನಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ದೇವರಿಗೆ ಭೂ ಕೈಲಾಸದ ಮಾದರಿಯಲ್ಲಿ ಅಲಂಕಾರ ಮಾಡಲಾಗಿತ್ತು. ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೆಂಕಟಪ್ಪ ಮಾತನಾಡಿ, ನಮ್ಮ ಗ್ರಾಮಸ್ಥರು ಎಲ್ಲ ಒಟ್ಟುಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಶಿವರಾತ್ರಿಯನ್ನು ಆಚರಿಸುತ್ತಿದ್ದೇವೆ ಎಂದರು. ಕೇರ್ಬೇಡೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ದಿವಂಗತ ಚಿಕ್ಕೇಗೌಡ ಸ್ಮರಣಾರ್ಥ ಶ್ರೀ ರಾಮಧ್ಯಾನ ಮಂದಿರ ಟ್ರಸ್ಟ್ ಹಾಗೂ ಲಯನ್ಸ್ ಚಂದನ ಬೆಂಗಳೂರು ಇವರ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ನೀರಿನ ಬಾಟಲ್, ಡೆಸ್ಕ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಉಚಿತವಾಗಿ ನೀಡಲಾಯಿತು. ನಿಮ್ಮ ಕೈ ಮುಗಿತೀನಿ ಸ್ವಾಮಿ, ಯಾವ್ದಾರ ದೊಡ್ಡದು ಕೊಟ್ಟರೆ ಹೇಳ್ರಪ್ಪ, ನೀರಿನ ಬಾಟ್ಲು, ಡೆಸ್ಕು, ಚಡ್ಡಿ, ಹಾ 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 ಹಾ, ಈ ಕೈಲಿ ಕೊಟ್ಟರೆ ಈ ಕೈಲಿ ಕೊಡಬಾರ್ದು ಗೊತ್ತಾಗಬಾರ್ದು ಅಂತಾರೆ ಪುಣ್ಯಾತ್ಮರು ದೊಡ್ಡವರು. ನಮ್ಮ ಹಣೆಬರ ಏನು ಅಂತಂದರೆ ಕೆಲವು ಸಮಸ್ಯೆಗಳು ಇರ್ತಾರೆ, ಪಾಪ ಇವ್ರದ್ದೇ ಅಂತ ಇಲ್ಲ ಬಿಡಿ. ಹಾಂ, ಉಚಿತ ನೋಟ್ಬುಕ್ ಕೊಟ್ಟವ್ರು, ಸರಿ ನೀರಿನ ಬಾಟ್ಲು, ನೀರಿನ ಬಾಟ್ಲು, ನೀರಿನ ಬಾಟ್ಲದ ಕತೆ ಏನ್ರಿ, ಹಾಂ, ಡೆಸ್ಕು ಕೊಟ್ಟರು. ಸಿಮೆಸುಣ್ಣ, ಸಿಮೆಸುಣ್ಣ ಕೊಟ್ಟದ್ದು ಬರೆದ್ಬಿಡಿ. ನಾವು ಮಾಧ್ಯಮ ಹೆಂಗಾಗಿದ್ದೀವಿ ಅಂದರೆ ನಮ್ಮ ಹಣೆಬರ ಅವ್ರು ಕೊಡ್ತಾರೆ, ನಾವು ಹಾಕ್ತೀವಿ. ಹಾಂ, ಇದು ಸಮಾಜ ಸೇವೆ, ತಲೆ ಕೆಚ್ಕೋಬೇಕು. ಕಾರ್ಯಕ್ರಮವನ್ನು ಬೇಬಿಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉಳ್ಳವರು ಸ್ವಾರ್ಥಿಗಳಾಗಬಾರದು, ಸಮಾಜಕ್ಕೆ ತಮ್ಮ ಶಕ್ತಿ ಅನುಸಾರವಾಗಿ ಸೇವೆ ಸಲ್ಲಿಸಬೇಕು ಎಂದರು. ಸೋಮೇಶ್ವರ ಮತ್ತು ಚಮುಲಿಂಗೇಶ್ವರನರನ್ನು ಸ್ಮರಿಸಿಕೊಳ್ಳುತ್ತಾ, ಲಿಂಗೈಕ್ಯ ಮರಿನಿವರ ಮಹರ್ಷಿಯವರನ್ನು ಸ್ಮರಿಸಿಕೊಳ್ಳುತ್ತಾ, ಲಿಂಗೈಕ್ಯ ಸದಾಶಿವ ಮಹಾತ್ಮಾಜಿಯರನ್ನು ಸ್ಮರಿಸಿಕೊಳ್ಳುತ್ತಾ, ಏನು ಇವತ್ತು ಚಿಕ್ಕೇಗೌಡರ ಸ್ಮರಣಾರ್ಥವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೃಷ್ಣೇಗೌಡ, ಬಾಲಕೃಷ್ಣ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿದ್ದರು. ಭಾರತೀ ನಗರದ ವೀರಶೈವ ಸಮುದಾಯ ಭವನದ ಗಣೇಶ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದಾವೆ. ಎಲ್ಲೆಲ್ಲೂ ಶಿವನ ಜಪ, ಎಲ್ಲೆಲ್ಲೂ ಶಿವನ ಜಪ. ಭಾರತೀ ನಗರ, ಮದ್ದೂರು, ಮಳವಳ್ಳಿ ಎಲ್ಲ ಕಡೆ ಅದ್ಧೂರಿಯಾಗಿ ಶಿವನಿಗೆ ಒಂದು ವಿಶೇಷ ಕಾರ್ಯಕ್ರಮ. ನನಗೆ ಒಂದೊಂದು ಒಂದ್ಸರಿ ನಗ ಬರುತ್ತದೆ. ಶಿವನಿಗೆ ವಾರ್ಷಿಕ ಸಂಭ್ರಮ, ವರ್ಷಕ್ಕೊಂದೇ ಸರ ಪೂಜೆ. ಶಿವನ ಪೂಜೆ ಅಂದರೆ ವರ್ಷ ಪೂರ್ತಿ ಮಾಡ್ಬೇಕಲ್ವಪ್ಪ. ಮಹಾಶಿವರಾತ್ರಿ ದಿನ ಉಯಿಲೋ ಅಂತ ಮೈಕ್ಷೆಟ್ ಹಾಕೊಂಡು, ಉಯಿಲೋ ಅಂತ ಬದನೆ ಮಾಡ್ಕೊಂಡು, ಉಯಿಲೋ ಅಂತ ತಂಬೂರಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇದು ಹೆಂಗೆ ಅರ್ಥ? ಶಿವರಾತ್ರಿ ಅಂದರೆ ದಿನ ಮಾಡಬೇಕಪ್ಪ ಶಿವನಿಗೆ. ಆಸ್ತಿಕರು ನಾಸ್ತಿಕರು ಅಂತ ಇರೋ ಥರ ಇರ್ತದೆ. ನನಗೆ ಒಂದ್ಸರಿ ಈ ಥರ ನೋಡಿದಾಗ ನಗು ಬರ್ತಾ ಇರ್ತದೆ. ಶಿವ ಇದು ಅವತ್ತೊಂದಿವಸ ಯಾಕಪ್ಪ ಮಾಡಬೇಕು, ದಿನ ಪೂಜೆ ಮಾಡಬೇಕು ಮಾಡ್ತಿರ್ತಾರೆ ಇಲ್ಲ ಅಂತಲ್ಲ, ಅವತ್ತೊಂದಿವಸ ಎಲ್ಲ ಬಂದ್ಬಿಡ್ತಾರೆ. ಯಾರ್ಯಾರು ಯಾರಪ್ಪ ವೀರಶೈವ, ಲಿಂಗಾಯಿತ, ಗೌಡ, ದಲಿತ, ಬ್ರಾಹ್ಮಣ ಎಲ್ಲ ಈಚೆ ಬಂದ್ಬಿಡ್ತಾರೆ. ಪಾಪ ವೀರಶೈವ ಸಮುದಾಯವರಂತೆ ಅವರು ವಿಶೇಷ ಮಾಡಿದಾರಂತೆ, ಹೆಂಗ್ ಮಾಡಿದ್ರು ನೋಡ್ಕೊಂಬನ್. ಶಿವನಿಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು. ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನೆರೆದಿದ ಭಕ್ತಿ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಹಲಗೂರು ಬಳಿಯ ಗುಂಡಾಪುರ ಗೇಟ್ ಬಳಿ ಇರುವ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶನೇಶ್ವರ ದೇವಸ್ಥಾನದ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಶನೇಶ್ವರನ ಬಗ್ಗೆ ಏನು ಮಾತಾಡ್ಕೋಬಾರ್ದು, ಕರ್ಮ ಗಂಡಾಂತರ ಹೆಚ್ಚು ಕಮ್ಮಿ ಒಕ್ಕರಿಸ್ಕೊಳ್ಳೋ ಕಾರ್ಯಕ್ರಮ. ಸೊ ಇಲ್ಲೂ ಕೂಡ ವಿಶೇಷ ಕಾರ್ಯಕ್ರಮ ನಡೆದಿದೆ ಅಂತ ನಮ್ಮ ರಿಪೋರ್ಟರ್ ಕಳಿಸಿದ್ದಾರೆ. ಶನೇಶ್ವರನ ಬಗ್ಗೆ ಏನು ಮಾತಾಡೋದು ಸಮಸ್ಯೆ ಆಗುತ್ತೆ, ಅಲ್ಲೂ ಕೂಡ ಅರ್ಥಪೂರ್ಣ ಕಾರ್ಯಕ್ರಮ ನಡೆದಿದೆ. ಏನು ನಡೀತು ಒಂದು ವರದಿ ಇಲ್ಲಿದೆ. ದೇವಸ್ಥಾನದ ಮುಂಭಾಗ ಇರುವ ತಾರೆ ಮರಕ್ಕೆ ಪೂಜೆ ಸಲ್ಲಿಸಲಾಯಿತು. ನನ್ನ ಧರ್ಮಪತ್ನಿಗೆ ಕಾಲು ಪೆಟ್ಟಾಗಿ ಸುಮಾರು ಆಸ್ಪತ್ರೆಗಳನ್ನು ತೋರಿಸಿದರೂ ಕೂಡ ಗುಣಮುಖರಾಗಿರಲಿಲ್ಲ. ಈ ದೇವರ ಮೊರೆ ಹೋದ ಮೇಲೆ ನನ್ನ ಕಷ್ಟವೆಲ್ಲ ಕಡಿಮೆಯಾಗಿ ನಾನು ಈಗ ನೆಮ್ಮದಿ ಜೀವನ ಸಾಗಿಸುತ್ತಿದ್ದೇನೆ. ಈ ದೇವರಲ್ಲಿ ಭಯಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದೇನೆ ಎಂದರು. ಪರಮಾತ್ಮ ಹಿಡ್ಕೊಂಡ್ವ, ಪರಮಾತ್ಮ ಹಿಡ್ಕೊಂಡ ಮೇಲೆ ನಮ್ಗೆ ಯಾವ ಥರದಲ್ಲಿ ಅವತ್ತು ಹಿಡಿದು ತಂದೆ ಇಲ್ಲಿವರೆಗೆ ನಮ್ಮ ಆಸ್ಪತ್ರೆ ಮೆಟ್ಲು ತುಳಿದಿಲ್ಲ, ತಿರುಗಾಡ್ತಿರ್ಲಿಲ್ಲ. ಯಾಕಂದ ಮೇಲೆ ಮಕ್ಳು ಎತ್ಕೊ ಬಂದಮೇಲೆ ಬೇಗಲ ಮೇಡೆಯಿಂದ ಮಕ್ಳು ಎತ್ಕೊ ಬರ್ಬೇಕಾದ್ರೆ ಹಿಂಗೆ ಎತ್ಕೊ ಬರೋದು, ಯಾಕಂದ ಮೇಲೆ ಹಂಗೆ ಎತ್ಕೊ ಬರ್ತಿದ್ವು. ಆಮೇಲೆ ಕಾರಲ್ಕ ಒಂದೇ ಒಂದ್ಸಲ ಕಾರಲ್ ಕರ್ಕೊಂದ್ಮ. ಆಮೇಲೆ ನಂದೊಂದು ಗಾಡಿ ಇತ್ತು, ಆ ಗಾಡಿ ಮೇಲೆ ಅಲ್ಲಿ ಎತ್ಕೊಳ್ಸ್ರೆ ಇಲ್ಲಿ ಇಳಿಸ್ತಿದ್ಮ, ಇಲ್ಲಿ ಎತ್ಕೊಳ್ಸ್ರೆ ಅಲ್ಲಿ ಇಳಿಸ್ತಿದ್ವಿ. ಆಮೇಲೆ ಮೇಕ್ ಹತ್ಬೇಕಾದ್ರೆ ಕೂಸು ಕುಂದಾರೆ ಮಾಡ್ಕೊಂಡು ತಗೊಂಡೋಗಿ ಮೇಕ್ ಬಿಟ್ಕೊಡ್ತಾಯಿದ್ವಿ. ತಿರ್ಗಿ ಇಳಿಸ್ಬೇಕಾದ್ರೂ ಕೂಸು ಕುಂದಾರೆ ಮಾಡ್ಕೊಂಡು ಕೆಳಗಡೆ ತಂದು ಬಿಟ್ಬಿಡ್ತಾಯಿದ್ವಿ. ಈವಾಗ ಚೆನ್ನಾಗಿದ್ದಾರೆ, ನಡೆದಾಡ್ತಾ ಇದ್ದಾರೆ. ಇವರೇ ನೋಡಿ ನಮ್ಮ ಧರ್ಮಪತ್ನಿ, ಈ ದೇವರನ್ನು ನಂಬಿದ್ದೀವಿ ನಾವು,
ಇದು ನಂಬಿದ ಮೇಲೆ ಯಾವ ಥರದಲ್ಲೂ ನನಗೆ ಕೈ ಬಿಟ್ಟಿಲ್ಲ. ಅದೇ ಥರ ಮುಂದಕ್ಕೆ ಮೇಕೆ ಬೆಳೆಸ್ಕೊಂಡು ಹೋಗಿದ್ದಾನೆ ಹೊರತು ಇವರು ಬಿದ್ದೋದ್ರು ಅಂದ್ಬಿಟ್ಟು ಕೆಳಗಡೆ ತಳ್ಳಿದ ನಮಗೆ ಕೊಡುವಂಥ ವರ ಕೊಟ್ಟು ಇವರು ಬಿದ್ದಮೇಲೆ ಒಂದು ಮನೆ ಇತ್ತು ಇನ್ನೂ ಒಂದು ಮನೆ ಕಟ್ಕೊಂಡು ಜಯಂತಿಯ ನಿಮಿತ್ತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ಶ್ರೀ ತಾಂಡವೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದಾವೆ. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಕೃತಜ್ಞರಾಗಿದ್ದಾರೆ. ಹೊಳಲು ಗ್ರಾಮದಲ್ಲಿ ನೋಡಿರ್ತೀರಿ ಆ ಮುಖ್ಯ ರಸ್ತೆಯಲ್ಲಿ ಇದೆ ತಾಂಡವೇಶ್ವರ ದೇವಸ್ಥಾನ ಅಂತೇಳಿ, ಬಹಳ ಪ್ರಖ್ಯಾತವಾದಂಥ ದೇವರು, ಹೆಸರುವಾಸಿಯಾದಂಥ ದೇವರು. ಅಲ್ಲಿ ಪ್ರತಿ ತಿಂಗಳು ಕೂಡ ಪೂಜೆ ನಡೀತಿರ್ತದೆ. ವಿಶೇಷವಾಗಿ ಮಹಾಶಿವರಾತ್ರಿ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ, ಅನ್ನ ಸಂತರ್ಪಣೆ ನಡೆಯುತ್ತೆ, ಹೋಮ ಹವನಾದಿಗಳು ನಡೀತಿದ್ದಾವೆ, ಸುತ್ತಮುತ್ತಲ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದೇ ರೀತಿಯಾದಂಥ ಒಂದು ದರ್ಶನ ಕೂಡ ನಡೆದಿದೆ ಅನ್ನುವಂಥದ್ದು. ಏಕೆಂದು ಕಾರ್ಯಕ್ರಮ ಒಂದು ಡಿಟೇಲ್ಸ್ ರಿಪೋರ್ಟ್ಸ್ ಇಲ್ಲಿದೆ. ಹಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಬೆಣ್ಣೆ ಅಲಂಕಾರ, ಬೆಳ್ಳಿ ಅಲಂಕಾರ ಮಾಡಲಾಗಿತ್ತು. ರಾತ್ರಿಯಿಡೀ ಭಕ್ತರು ಜಾಗರಣೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಹೆಬ್ಬೆಟ್ಟು ನಾಟಕ ಪ್ರದರ್ಶನಗೊಂಡಿತು. ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಪೂಜಾ ವಿಧಿವಿಧಾನಗಳ ನೇತೃತ್ವವನ್ನು ಮೋಹನ್ ಕುಮಾರ್, ಕೃಷ್ಣ, ಶಿವಲಿಂಗಯ್ಯ, ಚಿಕ್ಕೇಗೌಡ, ವಿಶ್ವನಾಥ್ ದೀಕ್ಷಿತ್ ಸೇರಿದಂತೆ ಇತರರು ವಹಿಸಿದ್ದರು. ನಾಗಮಂಗಲದ ಗೆಳೆಯರ ಬಳಗದಿಂದ ಶಿವರಾತ್ರಿ ಪ್ರಯುಕ್ತ ಸೌಮ್ಯಕೇಶಮ ದೇವಾಲಯದಲ್ಲಿ 22ನೇ ವರ್ಷದ ಲಕ್ಷ ದೀಪೋತ್ಸವ ಅದ್ಧೂರಿಯಾಗಿ ನಡೆಯಿತು. ನಾಗಮಂಗಲ ಪಟ್ಟಣದಲ್ಲಿ ನೀವು ನೋಡಿದ್ದೀರಿ ಸೌಮ್ಯಕೇಶವ ದೇವಾಲಯ, ಅದು ಕೂಡ ಮುಜರಾಯಿ ಇಲಾಖೆಗೆ ಸೇರ್ಪಡೆಯಾಗಿರುವಂಥದ್ದು. ಅದ್ಭುತವಾದಂಥ ದೇವಾಲಯ, ಅಲ್ಲೂ ಕೂಡ ಐತಿಹಾಸಿಕವಾದಂತಹ ಸ್ಮಾರಕ ಪರಂಪರೆ ಇರತಕ್ಕಂಥದ್ದು. ಲಕ್ಷ ದೀಪೋತ್ಸವ ಶ್ರೀರಂಗಪಟ್ಟಣ ಬಿಟ್ಟರೆ ಬಹುಶಃ ನನ್ನ ಪ್ರಕಾರ ಲಕ್ಷ ದೀಪೋತ್ಸವ ನಡೆಯುವಂಥದ್ದು ಸೌಮ್ಯಕೇಶವ ದೇವಾಲಯದಲ್ಲಿ. ಹರದೆಯಲ್ಲಿ ದೀಪವನ್ನು ಹಚ್ಚಿ ಇಡೀ ದಿನ ಸಂಭ್ರಮಿಸ್ತಾರೆ ಅನ್ನುವಂಥದ್ದು, ಅದ್ಧೂರಿಯಾಗಿ ಆ ಕಾರ್ಯಕ್ರಮ ನಡೆದಿದೆ. ಆ ದೀಪಗಳ ಅಣತಿಯನ್ನೇ ನೋಡುವಂಥದ್ದೇ ಒಂದು ಸಂಭ್ರಮ ಕಣ್ಣಿಗೆ ಅನ್ನುವಂಥದ್ದು. ಹೇಗಿತ್ತು ಆ ವರ್ಣರಂಜಿತವಾದಂಥ ಕಾರ್ಯಕ್ರಮ ಒಂದು ವರದಿ ಇಲ್ಲಿದೆ. ಗರುಡಗಂಬದ ಮೇಲೆ ದೀಪ ಹಚ್ಚುವ ಮೂಲಕ ಅಧ್ಯಕ್ಷ ಗೋಪಾಲ್ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲೆಡೆ ಮಹಾಶಿವರಾತ್ರಿ ಜಾಗರಣೆ, ರಾತ್ರಿ ಇಡೀ ಶಿವನ ಆರಾಧನೆ, ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಶಿವರಾತ್ರಿ ದಿನದಂದೇ ಶಿವನ ಪಾದ ಸೇರಿದ ದಾರುಣ ಘಟನೆ, ಜಾಗರಣೆಯಂದು ಇಬ್ಬರ ಕಗ್ಗೊಲೆ, ಪಾಂಡವಪುರದ ಮಹದೇಶ್ವರಪುರದಲ್ಲಿ ಭೀಕರ ಕೃತ್ಯ. ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ, ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಿ, ವಿದ್ಯಾರ್ಥಿಗಳಿಗೆ ಶಾಸಕ ಶ್ರೀನಿವಾಸ ಕರೆ. ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ ಯುವತಿಯ ವಿರುದ್ಧ ಆಕ್ರೋಶ, ಭಾರತ ನಗರದಲ್ಲಿ ಬೃಹತ್ ಪ್ರತಿಭಟನೆ, ದೇಶದಿಂದ ಬಹಿಷ್ಕಾರ ಹಾಕಲು ಒಕ್ಕೊರಲ ಆಗ್ರಹ. ಮೇಲುಕೋಟೆ ಚೆಲುವನಿಗೂ ಬಿಡದ ಕಸದ ಸಮಸ್ಯೆ, ದೇವಾಲಯದ ತುಂಬೆಲ್ಲ ಕಸದ ರಾಶಿ, ಉಪಮುಖ್ಯಮಂತ್ರಿ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಚಂದ್ರವನದಲ್ಲಿ ಶಿವಲಿಂಗ ಸ್ಪರ್ಶಿಸಿದ ಭಕ್ತರು, ಚಂದ್ರಮೌಳೇಶ್ವರನಿಗೆ ವಿಶೇಷ ಪೂಜೆ, ಸಚಿವ ನಾರಾಯಣ ಕುಟುಂಬ ಭಾಗಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನೆ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.